ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮತ್ತೊಂದು ಸಿ ಸುದ್ದಿ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಲೈಕ್ ಭಾಳಷ್ಟು ಜನ ಅಭ್ಯರ್ಥಿಗಳು ಸರ್ ಎಕ್ಸಾಮ್ಸ್ ಕಾಲಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭಾಳ ಕಾತ್ರದಿಂದ ಇದ್ದರು ಅಂಥ ಅಭ್ಯರ್ಥಿಗಳಿಗೆ ಮತ್ತೊಂದು ಹೊಸ ನೋಟಿಫಿಕೇಷನ್ ಬಂದಿದೆ ಭಾಳಷ್ಟು ಇಲಾಖೆಗಳು ಶುರುವಾಗಿದೆ ಸೊ ಲೈಕ್ ಆ್ಯಸ್ ಗೋರ್ಮೆಂಟ್ ಪ್ರಾಮಿಸ್ಡ್ ದೆ ಕೆಪ್ಟ್ ಕೇಪ್ಟ್ ಅಪ್ ದ ಪ್ರಾಮಿಸ್ ಏನು ಅಂತಂದರೆ ಭಾಳಷ್ಟು ಹುದ್ದೆಗಳಿಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿ ಹುದ್ದೆಗಳನ್ನ ಕಾಲ್ ಮಾಡ್ತಾ ಇದ್ದಾರೆ ನಮ್ಮ ಕೆಲಸ ಏನು ಅಂತಂದರೆ ವಿ ನೀಡ್ ಟು ಪ್ರಿಪೇರ್ ಫಾರ್ ಆಲ್ ದಿಸ್ ಎಕ್ಸಾಮ್ ಸೊ ಯಾವೆಲ್ಲ ಇಲಾಖೆಗಳಲ್ಲಿ ಸೊ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಈಗಾಗಲೇ ಗೊತ್ತು ನಿಮಗೆ ಕೆ ಎಸ್ ಫಿಲಿಮ್ಸ್ ಓಕೆ ಹತ್ರ ಇದೆ ಅದೇ ಥರ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ ಇದೆ ಬಿ ಎಮ್ ಟಿ ಸಿ ಎಕ್ಸಾಮ್ಸ್ ಹತ್ತಿರ ಇದೆ ಈ ಥರ ಭಾಳಷ್ಟು ನೋಟಿಫಿಕೇಷನ್ಸ್ ಬಂದಿದೆ ಅದೇ ರೀತಿ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಇಂಜಿನಿಯರ್ಸ್ಗೋಸ್ಕರ ಸೊ ಐವತ್ತು ಪೋಸ್ಟ್ ಆಲ್ರೆಡಿ ಕಾಲಾಗಿದೆ ಈ ಥರ ಭಾಳಷ್ಟು ಪೋಸ್ಟ್ಗಳು ಬಂದಿದೆ ಅದ್ರ ಜೊತೆ ಅದ್ರ ಜೊತೆ ಸೊ ಇನ್ನೂ ಕೆಲವಷ್ಟು ಇಲಾಖೆಗಳು ಆ್ಯಡ್ ಆಗಿದ್ದಾವೆ ಇನ್ನೂ ಭಾಳಷ್ಟು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಕಾಲ್ ಮಾಡ್ತಾರೆ ಕೂಡ ಸೊ ಹಾಗಾಗಿ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಎಕ್ಸಾಮಿನೇಷನ್ ಪರ್ವ ಅಂತಲೇ ಹೇಳ್ಬೋದು ಸೊ ಒಂದು ಸಿಹಿ ಸುದ್ದಿಗಳ ಸುರಿಮಾಲೆನೆ ಬರ್ತಾ ಇದೆ ಸೊ ಒಂದು ಸುರಿಮಳೆ ಅಂತ ಹೇಳ್ಬೋದು ಎಲ್ಲವನ್ನೂ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ್ಮೇಲೆ ಒಂದು ನೋಟಿಫಿಕೇಷನ್ಸ್ ಬರ್ತಾನೆ ಇದೆ ಸೊ ಲೈಕ್ ಹತ್ತು ಕಲ್ಲೆಸಿದ್ರೆ ಒಂದು ಕಲ್ಲಿಗಾದರೂ ಮಾವನ ಹಣ್ಣು ಉದ್ರೆ ಉದುರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಸೊ ಎಲ್ಲ ಎಕ್ಸಾಮ್ಸ್ಗೂ ಆರ್ಟ್ ಆ್ಯಂಡ್ ಸೋಲ್ ಕೊಟ್ಟು ಪ್ರಿಪೇರ್ ಆಗಿ ಒಂದಲ್ಲ ಒಂದು ಎಕ್ಸಾಮ್ಸ್ ಕ್ಲಿಯರ್ ಆಗೇ ಆಗುತ್ತೆ ಹಾಗಾದರೆ ಬನ್ನಿ ಏನೆಲ್ಲ ಇದೆ ನೋಟಿಫಿಕೇಷನಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆಯಲ್ಲ ಬಿ ಬಿ ಎಂ ಪಿ ಸೊ ಇದರಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ನ ಕಾಲ್ ಮಾಡಿದರೆ ಇಲ್ಲಿ ಭಾಳಷ್ಟು ಹುದ್ದೆಗಳು ಏನಕ್ಕೆ ಕಾಲ್ ಮಾಡಿದ್ದಾರೆ ಅಂದರೆ ಸಿವಿಲ್ ಇಂಜಿನಿಯರ್ಸ್ಗೆ ಕಾಲ್ ಮಾಡಿದ್ದಾರೆ ಸೊ ಲೈಕ್ ಸಿದ್ಧಗಂಗಾ ಅಕಾಡೆಮಿ ಇಸ್ ಫೇಮಸ್ ಫಾರ್ ಟೆಕ್ನಿಕಲ್ ಎಕ್ಸಾಮ್ಸ್ ಏನೋ ಟೆಕ್ನಿಕಲ್ ಎಕ್ಸಾಮ್ಸ್ ಏನಕ್ಕೆ ಫೇಮಸ್ ನಾವು ಅಂತ ಅಂದರೆ ಸೈಮಲ್ಟೇನಿಯಸ್ಲಿ ಜನರಲ್ ಸ್ಟಡೀಸ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಟೆಕ್ನಿಕಲ್ ಎಕ್ಸಾಮ್ಸ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿರುವಂಥ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕದಲ್ಲಿ ಅಂತ ಅಂದರೆ ಅದು ಸಿದ್ಧಗಂಗಾ ಅಕಾಡೆಮಿ ಏನಕ್ಕೆ ಅಂತ ಅಂದರೆ ಲಾಸ್ಟ್ ಟೈಮ್ ಪಿ ಡಬ್ಲ್ಯೂ ಡಿ ಬ್ಯಾಚ್ ಆದಾಗ ನಲವತ್ತು ಎಂಟು ಜನ ನಮ್ಮ ಸಂಸ್ಥೆ ಕಡೆಯಿಂದ ಇಂಟರ್ವ್ಯೂಗೆ ಹೋಗಿದ್ದರು ಫಾರ್ಟಿ ಏಯ್ಟ್ ಮೆಂಬರ್ಸ್ ಇಂಟರ್ವ್ಯೂನ ಅಟೆಂಡ್ ಮಾಡಿದರು ಅದರಲ್ಲಿ ಹದಿನಾಲ್ಕು ಜನ ಕ್ವಾಲಿಫೈ ಆಗಿದ್ದರು ಸೊ ಹಾಗಾಗಿ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಾಲಿಫೈಯಿಂಗ್ ಇನ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು ಅಂದರೆ ಈ ಇನ್ಸ್ಟಿಟ್ಯೂಟಿಂದ ಭಾಳಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತೇಳ್ಬಿಟ್ಟು ಸೊ ಹಾಗಾಗಿ ಯು ಕ್ಯಾನ್ ಟ್ರಸ್ಟ್ ದೆಮ್ ಯಾಕೆ ಅಂತಂದರೆ ವಿ ನೀಡ್ ಸಚ್ ಕೈಂಡ್ ಆಫ್ ಸ್ಟೂಡೆಂಟ್ಸ್ ವು ಆರ್ ಡೆಡಿಕೇಟೆಡ್ ಬಿಕಾಸ್ ಫ್ಯಾಕಲ್ಟೀಸು ಅಷ್ಟೇ ಅದೇ ಥರ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ ಇದ್ದಾರೆ ನಮ್ಮಲ್ಲಿ ಕ್ಲಾಸಸ್ ಮಾಡೋದು ಯಾರು ಅಂತಂದರೆ ಮಲ್ಲೇಶ್ ಎಚ್ ಬಿ ಸರ್ ಅಂತೇಳಿ ಕ್ಲಾಸಸ್ನ ಮಾಡ್ತಾರೆ ಅವರು ಆಲ್ರೆಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಓಕೆ ಸೊ ಈಗಲೂ ಸಹ ನಿವೃತ್ತಿ ಹೊಂದರೂ ಸಹ ಸರ್ಕಾರದಲ್ಲಿ ಅವರ ಸೇವೆ ಬೇಕು ಅಂತ ಹೇಳ್ಬಿಟ್ಟು ಸೊ ಮುಂದುವರಿಸ್ತಾ ಇದ್ದಾರೆ ಸೊ ಲೈಕ್ ನೀವು ಕರ್ನಾಟಕದಲ್ಲಿ ಎಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ನಡೀತಾ ಇರುತ್ತಲ್ಲ ಅದಕ್ಕೆಲ್ಲ ಡಿಸೈನ್ ಮಾಡೋದು ಯಾರು ಅಂತ ಅಂದರೆ ಮಲ್ಲೇಶ್ ಸರ್ ಅವರೇ ನಿಮಗೆ ಕ್ಲಾಸಸ್ನ ಮಾಡ್ತಾರೆ ನೀವು ಇಲ್ಲಿಂದ ಪಾಸಾಗಿ ಕೆ ಇ ಆರ್ ಎಸ್ಗೆ ಹೋದರೆ ಕರ್ನಾಟಕ ಇಂಜಿನಿಯರಿಂಗ್ ರಿಸರ್ಚ್ ಸ್ಟೇಷನ್ ಅಂತ ಏನು ಹೇಳ್ತೀವಲ್ಲ ಮೈಸೂರಲ್ಲಿ ಅಲ್ಲೂ ಸಹ ಅವರೇ ಕ್ಲಾಸಸ್ನ ಮಾಡ್ತಾರೆ ಅವರ ಟೀಮ್ ಮೆಂಬರ್ಸ್ ಏನಿದಾರಲ್ಲ ಅಭಿಲಾಷ್ ಆಗಿರ್ಬೋದು ಅಜಿತ್ ಆಗಿರ್ಬೋದು ಸೊ ಈ ಥರ ಭಾಳಷ್ಟು ಜನ ಫ್ಯಾಕಲ್ಟೀಸು ಅವ್ರ ಜೊತೆ ಸೇರಿಕೊಂಡು ಏನು ಮಾಡ್ತಾರೆ ಕ್ಲಾಸಸ್ನ ಮಾಡ್ತಾರೆ ಓಕೆ ಸೊ ನೆಕ್ಸ್ಟ್ ನೋಡಿ ಜಲಸಂಪನ್ಮೂಲ ಇಲಾಖೆ ಅಲ್ಲೂ ಸಹ ಸಹಾಯಕ ಇಂಜಿನಿಯರ್ ಸಿವಿಲ್ ಕಾಲ್ ಮಾಡಿದ್ದಾರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಸೊ ಇಲ್ಲೂ ಸಹ ಲೈಕ್ ಸಹಾಯಕ ನಿರ್ದೇಶಕರು ಅಂತ ಹೇಳ್ಬಿಟ್ಟು ಇಪ್ಪತ್ತ್ನಾಲ್ಕು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೋಡಿ ಇದು ಎನಿ ಡಿಗ್ರಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಪ್ರಾಂಕಿತ ವ್ಯವಸ್ಥಾಪಕರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಅಂತ ಹೇಳಿಬಿಟ್ಟು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಪೋಸ್ಟ್ನ ಕಾಲ್ ಮಾಡಿದರೆ ತುಂಬ ಒಳ್ಳೆಯ ಪೋಸ್ಟು ಗ್ರೂಪ್ ಬಿ ಪೋಸ್ಟ್ ಇದು ಅದಾದಮೇಲೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರು ದಿಸ್ ಇಸ್ ಆಲ್ಸೋ ವೆರಿ 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 ಗುಡ್ ಪೋಸ್ಟ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಪೋಸ್ಟು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಜಲಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರ್ ಅದೇ ರೀತಿ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಸ್ಥ್ಯ ಇಲಾಖೆ ಕೈ ಇದೇನಿದೆಯಲ್ಲ ಇಲ್ಲೂ ಸಹ ಕಾಲ್ ಮಾಡಿದ್ದಾರೆ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಸೊ ಇಲ್ಲೂ ಸಹ ಕಾಲ್ ಮಾಡಿದರೆ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಸ್ಥ್ಯ ಇಲಾಖೆಗಳು ಅಂತ ನಾವೇನು ಕರಿತೀವಲ್ವಾ ಸೊ ಅಲ್ಲೂ ಸಹ ಕಾಲ್ ಮಾಡಿದ್ದಾರೆ ಎಷ್ಟು ಹುದ್ದೆಗಳು ಅಂದರೆ ಮೂರು ಹುದ್ದೆಗಳನ್ನ ಅಂತರ್ಜಲ ನಿರ್ದೇಶನಾಲಯ ಭೂ ವಿಜ್ಞಾನಿಗಳು ಸೊ ಇವ್ರ ಎಷ್ಟು ಜನನ ಕಾಲ್ ಮಾಡ್ತಿದ್ದಾರೆ ಅಂತ ಅಂದರೆ ಹತ್ತು ಜನನ ಕಾಲ್ ಮಾಡ್ತಾ ಇದ್ದಾರೆ ಟೋಟಲ್ ಎಷ್ಟು ಪೋಸ್ಟ್ ಆಗಿದೆ ಅಂದರೆ ಟೂ ಸೆವೆಂಟಿ ಸೆವೆನ್ ಇನ್ನೂರ ಎಪ್ಪತ್ತೇಳು ಪೋಸ್ಟ್ ಆಗಿದೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಓಕೆ ತುಂಬ ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ಸು ಎಲ್ಲವನ್ನು ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಾಗಿರೋದ್ರಿಂದ ಸೊ ತುಂಬ ಒಳ್ಳೆಯ ಪ್ರಮೋಷನ್ ಪ್ರಾಸ್ಪೆಕ್ಟ್ಸ್ ಇದೆ ನಿಮಗೆ ಇಲ್ಲಿ ನೋಡ್ಬೋದು ಓಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಶುರುವಾಗಿದೆಯಾ ಅಂದರೆ ನೋ ಸೊ ಲೈಕ್ ಕೊನೆಯ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುರುವಾಗೋದು ಯಾವಾಗ ಅಂದರೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಫಿಫ್ಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೋರಿಂದ ಶುರುವಾಗುತ್ತೆ ಹದಿನಾಲ್ಕು ಐದು ಇಪ್ಪತ್ತ್ನಾಲ್ಕರಲ್ಲಿ ಎಂಡ್ ಆಗುತ್ತೆ ಸೊ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಆವತ್ತೇ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಹಾಗಾಗಿ ಇನ್ನೂ ತುಂಬ ಟೈಮ್ ಇದೆ ಈಗಲಿಂದ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಿಕೊಂಡ್ರೆ ಕೆ ಯು ಕ್ಯಾನ್ ಈಸಿಲಿ ಸೇಲ್ ಥ್ರೂ ದಿಸ್ ಎಕ್ಸಾಮ್ ಈಸಿಯಾಗಿ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಇನ್ಸ್ಟಿಟ್ಯೂಟ್ ಕಡೆಯಿಂದ ನೋಟ್ಸ್ ಸಿಗುತ್ತೆ ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ ಲೈವ್ ಕ್ಲಾಸಸ್ ಸಿಗುತ್ತೆ ಸೊ ನಿಮಗೆ ಒಂದು ಸ್ಟ್ರಕ್ಚರ್ಡಾಗಿ ಕ್ಲಾಸಸ್ನ ಮುಗಿಸ್ಕೊಡ್ತೀವಿ ಜನರಲ್ ಸ್ಟಡೀಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಟೆಕ್ನಿಕಲ್ಗೂ ಸಹ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ನಿಮಗೆ ಸಬ್ಜೆಕ್ಟ್ಸ್ನ ಮುಗಿಸ್ಕೊಡ್ತೀವಿ ಸೊ ಹಾಗಾಗಿ ಇದಕ್ಕೆ ನೀವು ನೋಂದಣಿ ಮಾಡ್ಕೋಬೋದು ಸೊ ನೋಡಿ ಇಲ್ಲಿ ಅಡ್ಮಿಷನ್ಸ್ ಓಪನ್ ಆಗಿದ್ದಾವೆ ಸೊ ಈಗ ಆಲ್ರೆಡಿ ಕೆ ಯು ಡಬ್ಲ್ಯೂ ಎಸ್ ಡಿ ಬಿಗೆ ಕ್ಲಾಸಸ್ ನಡೀತಾ ಇದೆ ಸೊ ಅದೇ ರೀತಿ ಈ ಎಕ್ಸಾಮ್ಸ್ಗಳಿಗೂ ಸಹ ನಿಮಗೆ ಕ್ಲಾಸಸ್ನ ಮಾಡ್ಕೊಡ್ತೀವಿ ಯಾರ ನೇತೃತ್ವದಲ್ಲಿ ಅಂತ ಅಂದರೆ ಮಲ್ಲೇಶ್ ಎಚ್ ಬಿ ಸರ್ ಇವರ ನೇತೃತ್ವದಲ್ಲಿ ಸೊ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ಎತ್ತಿನೋಳೆ ಪ್ರಾಜೆಕ್ಟ್ ಓಕೆ ಇವೆಲ್ಲ ಇಲಾಖೆಗಳಿಗೂ ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸಸ್ ಇರುತ್ತೆ ಸೊ ನೀವು ಫೀಲ್ ಫ್ರೀ ಟು ಕಾಲ್ ದ ಲೈಕ್ ನಂಬರ್ಸ್ ಸೊ ಯಾವ ನಂಬರ್ಸ್ ಅಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರುವಂಥ ನಂಬರ್ಗೆ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಏಯ್ಟ್ ಟು ಫೈವ್ ಡಬಲ್ ಸಿಕ್ಸ್ ಮತ್ತು ಏಯ್ಟ್ ಸೆವೆನ್ ಡಬಲ್ ಟು ಫೈವ್ ಜೀರೋ ಸಿಕ್ಸ್ ಜೀರೋ ಒನ್ ನೈನ್ ಈ ನಂಬರ್ಸ್ಗಳಿಗೆ ಕಾಲ್ ಮಾಡಿ ನೀವೇನು ಮಾಡ್ಬೋದು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು ಅದೇ ರೀತಿ ಕೆಲವಷ್ಟು ವಿಶೇಷ ಸೂಚನೆಗಳನ್ನ ಸಹ ಇಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದರೆ ಅಭ್ಯರ್ಥಿ ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಹೆಸರು ಜನ್ಮ ದಿನಾಂಕ ವಿಳಾಸ ಬದಲಾವಣೆ ಮೀಸಲಾತಿ ವಿದ್ಯಾರ್ಥಿ ಮುಂತಾದ ವಿವರಗಳನ್ನು ತಿದ್ದುಪಡಿ ಮಾಡಲಾಗದು ಅಂತೇಳ್ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದೇ ರೀತಿ ಎಷ್ಟಿದೆ ಫೀಸು ಸರ್ ಅಪ್ಲೈ ಮಾಡೋದಕ್ಕೆ ಅಂತ ಅಂದರೆ ಸೊ ಜನ್ರಲ್ ಮೆರಿಟ್ ಅವ್ರಿಗೆ ಮುನ್ನೂರು ರೂಪಾಯಿ ಇದೆ ಅದೇ ರೀತಿ ಟು ಎ ಟು ಬಿ ಓ ಬಿ ಸಿ ಅವ್ರಿಗೆ ನೂರೈವತ್ತು ರೂಪಾಯಿ ಇದೆ ಸೊ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದೆ ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಮತ್ತು ಪಿ ಡಬ್ಲ್ಯೂ ಡಿ ಅಂತ ಹೇಳಿ ಕರಿತೀವಿ ಸೊ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಹೇಳ್ಬಿಟ್ಟು ಅವರಿಗೆ ಯಾವುದೇ ಆದಂಥ ಶುಲ್ಕ ಇರಲ್ಲ ಓಕೆ ಇದು ನಿಮಗೆ ಗೊತ್ತಿರಲಿ ಸೊ ಇದೆಲ್ಲ ಅರ್ಹತೆಗಳು ನಿಮಗೆ ಗೊತ್ತಿರುತ್ತೆ ಸೊ ಇಫ್ ಯು ಆರ್ ರೈಟಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಬ್ವಿಯಸ್ಲಿ ಇವೆಲ್ಲ ಮಾಡ್ಕೊಂಡಿರ್ತೀರ ನೀವು ನಿಮಗೆ ಗೊತ್ತಿರುತ್ತೆ ಓಕೆ ಯು ವಿಲ್ ಬಿ ಎ ಲೈಕ್ ಸಿಟಿಸನ್ ಆಫ್ ಇಂಡಿಯಾ ಇದೆಲ್ಲ ಸೊ ಈಸಿಯಾಗಿ ನೋಡ್ಕೋಬೋದು ಸುಮ್ಮನೆ ಅದ್ರ ಮೇಲೆ ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ಆಫ್ಲೈನ್ ಆಫ್ಲೈನ್ ಮಾಡಲ್ ನಡಿಬೋದು ಅಥವಾ ಆನ್ಲೈನ್ ಮೋಡಲ್ ಆದರೂ ನಡಿಬೋದು ಎಕ್ಸಾಮ್ ಅಂತ ಹೇಳಿ ಹೇಳ್ತಿದ್ದಾರೆ ಅಂದರೆ ಲೈಕ್ ಓ ಎಮ್ ಆರ್ನಾದರೂ ಕೊಟ್ಬಿಟ್ಟು ಎಕ್ಸಾಮ್ನ ಬರೆಸ್ಬೋದು ಅಥವಾ ಸಿ ಆರ್ ಬಿ ಟಿ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆ ಸೊ ಸಿ ಬಿ ಆರ್ ಟಿ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಇದು ಈ ಬೇಸಿಸ್ ಮೇಲೆ ಬೇಕಾದ್ರೂ ತೊಗೋಬೋದು ಅಂದರೆ ಒಂದು ಕಂಪ್ಯೂಟರ್ ಸೆಂಟ್ರನ್ನ ಅಲಾಕೆಟ್ ಮಾಡಿಬಿಟ್ಟು ಸೊ ಏನು ಮಾಡ್ತಾರೆ ಅಲ್ಲಿ ನೀವು ಎಕ್ಸಾಮ್ಸ್ ಬರೆಯೋವಂಥದ್ದು ಯೂಜ್ಲಿ ಐ ಬಿ ಪಿ ಎಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ಬರಿತೀವಲ್ವ ಆ ಥರ ಇನ್ನೂ ಡಿಸೈಡ್ ಮಾಡಿಲ್ಲ ಯಾವುದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಓಕೆನಾ ಸೊ ಅದಾದಮೇಲೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಸೊ ಕನ್ನಡ ಭಾಷಾ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಹಾಗೂ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರದ ಆಯ್ಕೆಗೆ ಅವಕಾಶವಿರುವುದಿಲ್ಲ ಅವ್ರು ಯಾವ್ದು ಕೊಡ್ತಾರೋ ಸೊ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಹೇಳ್ತಿದ್ದಾರೆ ಸೊ ಕೆಲವಷ್ಟು ವಿಶೇಷ ಸೂಚನೆಗಳಿದ್ದಾವೆ ಇಲ್ಲಿ ಇವನ್ನೆಲ್ಲ ನೋಡ್ಕೋಬೋದು ನೀವು ಸೊ ಇನ್ ಆಗಿ ಕೆಳಗಡೆ ಹಾಕಿರ್ತೀವಿ ನಿಮಗೆ ಈ ಒಂದು ನೋಟಿಫಿಕೇಷನ್ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಫೀಲ್ ಫ್ರೀ ಟು ಕಾಲ್ ಟು ಸಿದ್ಧಗಂಗಾ ಅಕಾಡೆಮಿ ಸೊ ಸಿದ್ಧಗಂಗಾ ಅಕಾಡೆಮಿಗೆ ಕಾಲ್ ಮಾಡ್ಬೋದು ನಿಮ್ದು ಯಾವುದೇ ಅಂಥ ಡೌಟ್ಸ್ ಇದ್ರೂ ನಾವು ಕ್ಲಾರಿಫೈ ಮಾಡ್ತೀವಿ ಸೊ ಇಲ್ಲಿ ನೋಡ್ಬೋದು ಲೈಕ್ ಮೊದಲಿಗೆ ಬಿ ಬಿ ಎಮ್ ಪಿನಲ್ಲಿ ಕಾಲ್ ಮಾಡಿರುವಂಥ ಸಿವಿಲ್ ಇಂಜಿನಿಯರ್ ಪೋಸ್ಟಿಗೆ ಏನು ನಾವು ಓದಿರಬೇಕು ಅಂತಂದರೆ ಸಿವಿಲ್ ಇಂಜಿನಿಯರಿಂಗ್ನ ಓದಿರಬೇಕು ಅಂತೇಳ್ಬಿಟ್ಟು ಬಿ ಇ ಓದಿರಬೇಕು ಅಥವಾ ಬಿ ಟೆಕ್ ಓದಿರಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಯಾವ ಡಿಸಿಪ್ಲಿನಲ್ಲಿ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಡಿಸಿಪ್ಲಿನಲ್ಲಿ ನೋಡಿ ಸಿವಿಲ್ ಓದಿರೋರಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಏನಕ್ಕೆ ಸೊ ಕೆ ಎಸ್ ಆಗಿದೆ ಯಾರು ಅಪ್ಲೈ ಮಾಡ್ಬೋದು ಎಲ್ಲರೂ ಅಪ್ಲೈ ಮಾಡ್ಬೋದು ಓಪನ್ ಯೂನಿವರ್ಸಿಟಿನಲ್ಲಿ ಮಾಡಿರೋರು ಅಪ್ಲೈ ಮಾಡ್ಬೋದು ಎಲ್ಲ ಸ್ಟ್ರೀಮ್ಸಲ್ಲೂ ಇಂಜಿನಿಯರಿಂಗ್ ಮಾಡಿರೋರು ಅಪ್ಲೈ ಮಾಡ್ಬೋದು ಬಿ ಎ ಬಿ ಕಾಮ್ ಬಿ ಸಿ ಎ ಓಕೆ ಎಷ್ಟು ಕೋರ್ಸ್ ಇದೆ ಬಿ ಎಸ್ ಸಿ ಫಾರೆಸ್ಟ್ರಿ ಎಷ್ಟು ಡಿಫ್ರೆಂಟ್ ಕೋರ್ಸ್ ಕೋರ್ಸ್ ಇದೆಯಲ್ಲ ಅವರೆಲ್ಲ ಕೆ ಎ ಎಸ್ಗೆ ಅಪ್ಲೈ ಮಾಡ್ತಾರೆ ಬಟ್ ಇದಕ್ಕೆ ಓನ್ಲಿ ಸಿವಿಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗೇ ಮಾಡಿರಬೇಕು ಇಂಜಿನಿಯರಿಂಗಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾತ್ರ ಮಾಡಿರಬೇಕು ಅಂಥವ್ರಿಗೆ ಮಾತ್ರ ಇರುವಂಥ ಎಕ್ಸಾಮ್ ಇದು ಎಷ್ಟು ಪೋಸ್ಟ್ ಇದೆ ಅಂದರೆ ತೊಂಬತ್ತೆರಡು ಪೋಸ್ಟ್ ಇದೆ ಬಿ ಬಿ ಎಂ ಪಿನ ಎಷ್ಟು ಒಳ್ಳೆ ಆಪರ್ಚುನಿಟಿ ನಿಮಗೆ ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಲೈಕ್ ವಯೋಮಿತಿಗೆ ಬಂದರೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಮೂವತ್ತೈದು ವರ್ಷಗಳು ಓಕೆ ಸೊ ಓ ಬಿ ಸಿ ಅವರಿಗೆ ಮೂವತ್ತೆಂಟು ವರ್ಷಗಳು ಸೊ ಅದೇ ರೀತಿ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ಇವರಿಗೆ ನಲವತ್ತು ವರ್ಷಗಳಾಗಿರಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಸೊ ಇಲ್ಲಿ ಎಷ್ಟು ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಅಂದರೆ ಇಲ್ಲೂ ಸಹ ಎಂಬತ್ನಾಲ್ಕು ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಏಯ್ಟಿ ಫೋರ್ ಪೋಸ್ಟ್ ಕಾಲ್ ಮಾಡಿದ್ದಾರೆ ಸೊ ನಾವು ಆಲ್ರೆಡಿ ಹೇಳಿದ್ವಿ ನಿಮಗೆ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರುವಂಥ ಹುಡುಗರಿಗೆ ಭಾಳಷ್ಟು ಜನ ಕಾಲ್ ಮಾಡಿದವ್ರಿಗೆ ಹೇಳ್ತಾ ಇದ್ವಿ ಏನು ಅಂತ ಅಂದರೆ ಇನ್ನೂ ಭಾಳಷ್ಟು ನೋಟಿಫಿಕೇಷನ್ಸ್ ಬರುತ್ತೆ ಭಾಳಷ್ಟು ನೋಟಿಫಿಕೇಷನ್ ಬರುತ್ತೆ ಸಿವಿಲ್ ಅವರಿಗೆ ಸೊ ಐವತ್ತು ಅಂತೇಳಿ ಡಿಮೋಟಿವೇಟ್ ಹೋಗಬೇಡಿ ಈಗಲಿಂದ ಪ್ರಿಪ್ರೇಷನ್ನ ಶುರು ಮಾಡಿ ಇನ್ನೂ ಭಾಳಷ್ಟು ನೋಟಿಫಿಕೇಷನ್ಸ್ ಬರೋದಿದೆ ಅಂತೇಳ್ಬಿಟ್ಟು ಇನ್ನೂ ಬರೋದಿದೆಯಾ ಸರ್ ಸಿವಿಲ್ ಇಂಜಿನಿಯರ್ಸ್ಗೆ ಅಂದರೆ ಎಸ್ ಅಫ್ಕೋರ್ಸ್ ಇನ್ನೂ ಬರೋದಿದೆ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಕೆ ಇ ಎಸ್ ಬರೋದಿದೆ ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್ ಓಕೆ ಕೆ ಎ ಎಸ್ ಅಲ್ಲ ಕೆ ಇ ಎಸ್ ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್ ಬರೋದಿದೆ ಸೊ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಸಹ ಇರುತ್ತೆ ಅದಕ್ಕೂ ಸಹ ತರಗತಿಗಳು ನಡೆಯುತ್ತೆ ಸೊ ಈಗ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ಪ್ರಿಪೇರ್ ಆಗ್ತಾ ಹೋಗಿ ಓಕೆ ಇದಕ್ಕೂ ಸೇಮ್ ಕ್ವಾಲಿಫಿಕೇಷನ್ ಸೊ ಎಲ್ಲ ಸೇಮೇ ಇದೆ ನೆಕ್ಸ್ಟ್ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇದಕ್ಕೆ ಏನಪ್ಪ ಕ್ವಾಲಿಫಿಕೇಶನ್ ಅಂತ ಅಂದರೆ ಮಸ್ಟ್ ಬಿ ಎ ಓಲ್ಡ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ದಟ್ ಈಸ್ ಸಿವಿಲ್ ಓಕೆ ನಾಟ್ ಲೆಸ್ ದ್ಯಾನ್ ಎನಿ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ಗಿನ್ನೂ ಕಡಿಮೆ ಮಾರ್ಕ್ಸ್ ತಗೊಂಡಿರಬಾರ್ದಂತೆ ಇದಕ್ಕೆ ನೋಡಿ ಇದಕ್ಕೆ ಯಾವುದಾದ್ರು ಆ ಥರ ಮೆನ್ಷನ್ ಮಾಡಿದಾರಾ ಅಂತ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮೆನ್ಷನ್ ಮಾಡಿಲ್ಲ ಓಕೆ ಸೊ ಇದಕ್ಕೆ ಮಾಡಿದಾರಾ ಅಂತ ಅಂದರೆ ಇದಕ್ಕೂ ಸಹ ಮೆನ್ಷನ್ ಮಾಡಿಲ್ಲ ಬಟ್ ಈ ಡಿಪಾರ್ಟ್ಮೆಂಟಿಗೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಒಂದು ಕ್ರೈಟೀರಿಯಾನ ಸೊ ಫಿಕ್ಸ್ ಮಾಡಿದ್ದಾರೆ ಓಕೆ ಸೊ ಎಷ್ಟು ಪೋಸ್ಟ್ ಇದೆ ಇಪ್ಪತ್ನಾಲ್ಕು ಪೋಸ್ಟ್ ಇದೆ ಸೊ ಇಲ್ಲಿ ವಯೋಮಿತಿ ವಯಸ್ ಸೇಮ್ ಲೈಕ್ ಅಲ್ಲೇನಿತ್ತೋ ಅದೇ ವಯೋಮಿತಿ ಇಲ್ಲೂ ಸಹ ಇದೆ ನೆಕ್ಸ್ಟ್ ಕಲ್ಯಾಣಾಧಿಕಾರಿಗಳು ಗೆಜೆಟೆಡ್ ಮ್ಯಾನೇಜರ್ ಕೆ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಓಕೆ ಮಸ್ಟ್ ಬಿ ಎ ಓಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಸೊ ಏನು ಓದಿರಬೇಕು ಬ್ಯಾಚುಲರ್ ಡಿಗ್ರಿನ ಮಾಡ್ಕೊಂಡಿರಬೇಕು ಸೊ ಎಷ್ಟು ಹುದ್ದೆಗಳಿದ್ದಾವೆ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಟ್ವೆಂಟಿ ಒನ್ ಪೋಸ್ಟ್ ಇದ್ದಾವೆ ತುಂಬ ಒಳ್ಳೆ ಪೋಸ್ಟ್ ಇದು ಸೊ ನೀವು ಇದಕ್ಕೂ ಸಹ ಅಪ್ಲೈ ಮಾಡ್ಬೋದು ಸೇಮ್ ಏಜ್ ಕ್ರೈಟೀರಿಯಾ ಏನು ಅಂತಂದರೆ ಸೇಮ್ ಏಜ್ ಕ್ರೈಟೀರಿಯಾ ಹದಿನೆಂಟು ವರ್ಷ ಆಗಿರಬೇಕು ಮೂವತ್ತೈದು ವರ್ಷದೊಳಗಡೆ ಇರಬೇಕು ಅದೇ ಥರ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಸೊ ಇವೆಲ್ಲ ಏನಿದ್ದಾರಲ್ಲ ಸೊ ಇವರು ಮೂವತ್ತೆಂಟು ವರ್ಷಗಳ ಒಳಗಡೆ ಇರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸೊ ಇವರು ನಲ್ವತ್ತು ವರ್ಷಗಳ ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಓಕೆನಾ ಅದೇ ಥರ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಸಹಾಯಕ ನಿರ್ದೇಶಕರು ಸೊ ಇವ್ರೇನು ಓದಿರಬೇಕು ಬಿ ಇ ಡಿಗ್ರಿ ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಬಿ ಟೆಕ್ ಆರ್ ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಮ್ ಬಿ ಎ ಮಾಡಿರಬೇಕು ಇಲ್ಲ ಅಂತ ಅಂದರೆ ಸೊ ಬಿ ಇನ್ ಎನಿ ಡಿಸಿಪ್ಲಿನ್ ಯಾವುದಾದ್ರೂ ಡಿಸಿಪ್ಲಿನಲ್ಲಿ ಬಿ ಇ ಓದಿರಬೇಕು ಟೋಟಲ್ ಎಷ್ಟು ಪೋಸ್ಟ್ ಇದ್ದಾವೆ ಇವು ಅಂತಂದರೆ ಇಪ್ಪತ್ತು ಪೋಸ್ಟ್ಗಳಿದಾವೆ ನೋಡಿ ಇವು ಅಷ್ಟೇ ತುಂಬ ಚೆನ್ನಾಗಿರುವಂಥ ಒಂದು ಹುದ್ದೆ ಆಗಿದೆ ಇದನ್ನು ಸಹ ಇಲ್ಲೂ ಸಹ ನೀವು ಕಾಂಪೀಟ್ನ ಮಾಡ್ಬೋದು ನೆಕ್ಸ್ಟು ಭಾಳಷ್ಟು ಜನ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ದಾರೆ ಸರ್ ನಮ್ಗೆ ಯಾವುದು ಎಕ್ಸಾಮ್ ಕಾಲ್ ಮಾಡಲ್ವಾ ಎಕ್ಸಾಮ್ ಕಾಲ್ ಮಾಡಲ್ವಾ ಅಂತ ಅಂದರೆ ಕಾಲ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಜಲಸಂಪನ್ಮೂಲ ಇಲಾಖೆ ಸೊ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಇಲ್ಲಿ ಕಾಲ್ ಮಾಡಿದರೆ ಎಷ್ಟು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಅಂದರೆ ಒಂಬತ್ತು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಮೆಕ್ಯಾನಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರ್ಯಾಂಟೆಡ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷಡ್ ಬೈ ಲಾ ಇನ್ ಇಂಡಿಯಾ ಓಕೆ ಅರ್ಹತೆ ಏನು ಅಂತಂದರೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಮೂವತ್ತೈದು ವರ್ಷಗಳು ಸೊ ಲೈಕ್ ಟು ಎ ಟು ಬಿ ಇವ್ರಿಗೆ ಮೂವತ್ತೆಂಟು ಮತ್ತು ಸೇಮ್ ಥಿಂಗ್ ಓಕೆ ಪರಿಶಿಷ್ಟ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇವರಿಗೆ ನಲವತ್ತು ವರ್ಷಗಳು ಅದೇ ರೀತಿ ಕಾರ್ಖಾನೆಗಳು ಬಾಯ್ಲರ್ ಕೈಗಾರಿಕಾ ಸುರಕ್ಷತಾ ಸ್ವಾಸ್ಥ್ಯ ಇಲಾಖೆ ಸೊ ಇವ್ರಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ನಾಲ್ಕು ವರ್ಷಗಳ ಪ್ರಮಾಣ ಪೂರ್ಣ ಪ್ರಮಾಣದ ಇಂಜಿನಿಯರಿಂಗ್ ಪದ್ ಪದವಿಯನ್ನು ಪಡೆದಿರಬೇಕು ಸೊ ಇವು ಯಾವುದಾದ್ರೂ ಓದಿರಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಓಕೆ ಸೊ ಲೈಕ್ ಲ್ಯಾಟರ್ಲ್ ಎಂಟ್ರಿ ತಗೊಂಡು ಡಿಪ್ಲೊಮಾ ಆದಮೇಲೆ ಹೋಗಿರ್ತಾರಲ್ಲ ಅವ್ರು ಇಂಜಿನಿಯರಿಂಗ್ ಮಾಡಿರ್ತಾರಲ್ಲ ಅವ್ರಿಗೂ ಸಹ ಎಲಿಜಿಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಓಕೆನಾ ಡಿಪ್ಲೊಮೊ ಅಲ್ಲ ಡಿಪ್ಲೊಮೊ ಮಾಡಿ ಇಂಜಿನಿಯರಿಂಗ್ ಸೇರಿಕೊಂಡು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ತಾರಲ್ಲ ಅವರು ಅಪ್ಲೈ ಮಾಡ್ಬೋದು ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರ್ ಡಿಪ್ಲೊಮೋದವ್ರು ಅಪ್ಲೈ ಮಾಡ್ಬೋದಾ ಸರ್ ಹಾಗಾದರೆ ಅಂತ ಹೇಳ್ಬಿಟ್ಟು ನೋ ಸೊ ಇಂಜಿನಿಯರಿಂಗ್ ಮುಗ್ದಿರಬೇಕು ಅಂತ ಹೇಳ್ಬಿಟ್ಟು ಓಕೆನಾ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಸ್ಥ್ಯ ಇಲಾಖೆ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಇದಕ್ಕೇನು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಪವರ್ ಪ್ಲ್ಯಾಂಟ್ ಮೆಟಾಲಜಿಕಲ್ ನೋಡಿ ಭಾಳಷ್ಟು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಸಹ ಸೊ ಒಂದು ಒಳ್ಳೆಯ ಸಿ ಸುದ್ದಿ ಅಂತಲೇ ಹೇಳ್ಬೋದು ಭಾಳಷ್ಟು ಆ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ ಎಷ್ಟು ಪೋಸ್ಟ್ ಇದೆ ಇಲ್ಲಿ ಅಂತ ಅಂದರೆ ಇಲ್ಲಿ ಬರೀ ಮೂರು ಪೋಸ್ಟ್ ಇದೆ ಮೇಲ್ಗಡೆ ಸೊ ನಿಮಗೆ ಒಂಬತ್ತು ಪೋಸ್ಟ್ ಇತ್ತು ಸೊ ಇದು ಏಜ್ ಕ್ರೈಟೀರಿಯಾ ಸೇಮೇ ಇದೆ ನೆಕ್ಸ್ಟು ಅಂತರ್ಜಲ ನಿರ್ದೇಶನಾಲಯದಲ್ಲಿ ಭೂವಿಜ್ಞಾನಿ ಅಂತ ಹೇಳ್ಬಿಟ್ಟು ಏನೋ ಜಿಯೋ ಸೈಂಟಿಸ್ಟ್ ಏನು ಓದಿರಬೇಕು ಮಸ್ಟ್ ಬಿ ಎ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಜಿಯಾಲಜಿ ಜಿಯಾಲಜಿನಲ್ಲಿ ಪೋಸ್ಟ್ ಗ್ರಾಜುಯೇಟ್ ಓದಿರಬೇಕು ಅಥವಾ ಅಪ್ಲೈಡ್ ಜಿಯಾಲಜಿ ಸೊ ನಾವು ಓದಿರಬೇಕು ಎಮ್ ಎಸ್ ಸಿ ಅರ್ಥ ಸೈನ್ಸು ಮರೇನ್ ಜಿಯಾಲಜಿ ಸೊ ಎಮ್ ಎಸ್ ಸಿ ಇನ್ ನ್ಯಾಚುರಲ್ ರಿಸೋರ್ಸಸ್ ಎಮ್ ಎಸ್ ಸಿ ಇನ್ ರಿಮೋಟ್ ಸೆನ್ಸಿಂಗ್ ಯಾವುದಾದ್ರೂ ಕೋರ್ಸ್ನ ಮಾಡಿರ್ಬೋದು ಹೇಳ್ತಾ ಇದ್ದಾರೆ ನೋಡಿ ವೇತನ ಶ್ರೇಣಿ ಆಲ್ಮೋಸ್ಟ್ ಎಲ್ಲರಿಗೂ ಸೇಮೇ ಇದೆ ಎಷ್ಟು ಹುದ್ದೆ ಇದೆ ಅಂದರೆ ಹತ್ತು ಹುದ್ದೆಗಳಿದ್ದಾವೆ ಸೊ ಏಜ್ ಕ್ರೈಟೀರಿಯಾ ಸೇಮೇ ಇದೆ ಓಕೆನಾ ಸೊ ಇದು ಬಿಟ್ಟರೆ ಲೈಕ್ ಏನೇನೆಲ್ಲ ಓದಬೇಕು ಸೊ ಕೆಳಗಡೆ ಇದೆ ನೀವು ನೋಡ್ಕೋಬೋದು ಸೊ ಲೈಕ್ ಒಂದೊಂದು ಇಲಾಖೆಗೂ ಸೊ ಸಿಲೆಬಸ್ ಏನಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಈ ಸಿಲೆಬಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸರ್ ನನಗೆ ಲೈವ್ ಕ್ಲಾಸಸ್ ಬೇಡ ಸರ್ ರೆಕಾರ್ಡೆಡ್ ಕ್ಲಾಸಸ್ ಸಾಕು ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತಾ ಅಂದರೆ ಅಂದರೆ ಎಸ್ ಅಫ್ಕೋರ್ಸ್ ವಿ ಡೂ ಗೆಟ್ ರೆಕಾರ್ಡೆಡ್ ಕ್ಲಾಸಸ್ ಓಕೆ ಕ್ಲಾಸ್ ರೆಕಾರ್ಡೆಡ್ ಕ್ಲಾಸಸ್ ಸಹ ಪ್ರೊವೈಡ್ ಮಾಡ್ತೀವಿ ವಿ ಡೂ ಪ್ರೊವೈಡ್ ರೆಕಾರ್ಡೆಡ್ ಕ್ಲಾಸಸ್ ಓಕೆ ಯು ಡೂ ಗೆಟ್ ರೆಕಾರ್ಡೆಡ್ ಕ್ಲಾಸಸ್ ವಿ ಡೂ ಪ್ರೊವೈಡ್ ರೆಕಾರ್ಡೆಡ್ ಕ್ಲಾಸಸ್ ಓಕೆ ಸೊ ರೆಕಾರ್ಡೆಡ್ ಕ್ಲಾಸಸ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ ಸೊ ಲೈವ್ ಕ್ಲಾಸಸ್ ಇರುತ್ತಾ ಸರ್ ಅಂದರೆ ಎಸ್ ಲೈವ್ ಕ್ಲಾಸಸ್ ಇರುತ್ತೆ ಸರ್ ಬುಕ್ಸ್ ಸಿಗುತ್ತಾ ಸರ್ ಅಂತಂದರೆ ಎಸ್ ಬುಕ್ಸು ಸಹ ಸಿಗುತ್ತೆ ಸರ್ ಎಮ್ ಸಿ ಕ್ಯೂ ಸಿಗುತ್ತಾ ಸರ್ ಅಂದರೆ ಎಸ್ ಎಮ್ ಸಿ ಕ್ಯೂ ಸಹ ಸಿಗುತ್ತೆ ಸೊ ಇದೆಲ್ಲ ಫೆಸಿಲಿಟೀಸು ಇರುತ್ತೆ ಆನ್ಲೈನ್ ಇರುತ್ತಾ ಆನ್ಲೈನ್ ಇರುತ್ತೆ ಆಫ್ಲೈನ್ ಇರುತ್ತಾ ಎಸ್ ಆಫ್ಲೈನ್ ಸಹ ಇರುತ್ತೆ ಇದೆಲ್ಲ ಫೆಸಿಲಿಟೀಸು ನಿಮಗೆ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಹೈವೇ ಓಕೆ ಅಡ್ವಾನ್ಸ್ ಸ್ಟ್ರಕ್ಚರ್ ಸೊ ಸ್ಯಾನಿಟ್ರಿ ಇಂಜಿನಿಯರಿಂಗ್ ಅದಾದಮೇಲೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಗೆ ಕೆಲವಷ್ಟು ಸ್ಪೆಸಿಫಿಕೇಷನ್ಸ್ನ ಕೊಟ್ಟಿದ್ದಾರೆ ಸೊ ಈ ಎಲ್ಲ ಸಬ್ಜೆಕ್ಟ್ಸ್ನು ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ ಸೊ ಹಾಗಾಗಿ ತುಂಬ ಲೈಕ್ ಕಷ್ಟಪಡುವಂಥದ್ದು ಏನಿಲ್ಲ ಯಾಕಂತಂದರೆ ಆಲ್ರೆಡಿ ವಿ ಹ್ಯಾವ್ ಡನ್ ಆಲ್ ದೀಸ್ ಸಬ್ಜೆಕ್ಟ್ಸ್ ಎಲ್ಲ ಸಬ್ಜೆಕ್ಟ್ಸ್ ಮೇಲೂ ನಾವು ಆಲ್ರೆಡಿ ಒಂದು ಸರ್ತಿ ಕಣ್ಣಾಡಿಸಿ ಮಾಡಿದ್ದೀವಿ ಸೊ ಹಾಗಾಗಿ ಈಸಿಯಾಗಿ ನೀವು ಈ ಎಕ್ಸಾಮ್ಸನ್ನ ಕ್ಲಿಯರ್ ಮಾಡ್ಕೋಬೋದು ಯು ಕ್ಯಾನ್ ಟ್ರಸ್ಟ್ ಅಸ್ ಯು ಕ್ಯಾನ್ ಕೌಂಟ್ ಆಸ್ ಡೆಫಿನೆಟ್ಲಿ ಯು ಕ್ಯಾನ್ ಕ್ಲಿಯರ್ ಆಲ್ ದಿಸ್ ಎಕ್ಸಾಮ್ಸ್ ಓಕೆನಾ ಇದಿಷ್ಟು ಹೇಳಿ ಇವತ್ತಿನ ಕ್ಲಾಸಸ್ ಏನಿದೆಯಲ್ಲ ಇದನ್ನು ಮುಗಿಸ್ತಾ ಇದ್ದೀನಿ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಏನು ಮಾಡ್ಬೋದು ಅಂತ ಅಂದರೆ ಸೊ ಕೆಳಗಡೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು ಕ್ಲಾಸಸ್ ಬೇಕು ಅಂತ ಅಂದರೆ ಅದೇ ರೀತಿ ರೆಕಾರ್ಡೆಡ್ ಕ್ಲಾಸಸ್ ಬೇಕು ಅಂತ ಅಂದರೆ ಕೆಳಗಡೆ ಲಿಂಕ್ ಇರುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡ್ಬೋದು ಸೊ ಕ್ಲಾಸಸ್ನ ಪಡ್ಕೋಬೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಡೂ ವಾಚ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು